ಅದು ಚಿಕ್ಕೂಲೆ ಚೆನ್ನಾಗಿದೆ ಅಮ್ಮ. ನಮಸ್ಕಾರ ಎಲ್ಲಾರ್ಗೂ. ನಾವು ಒಂದು ಮಜಾ ಕಡೆ ಹೊಂಟೀವಿ ಅರ್ಜುನ್ ಸಲುವಾಗಿ. ಇಲ್ಲೇ ಒಂದು ಧಾರವಾಡ ಹುಬ್ಳಿ ನಡುವೆ ಏನೋ ಫನ್ ಫೇರ್ ಗತೆ ಕಾಣಿಸ್ತು ನಮ್ಮ ನಿನ್ನೆ ಹುಬ್ಳಿಗೆ ಹೋದಾಗ. ಸೊ ನಮ್ಗೆ ಅನ್ನಿಸ್ತು ಅಲ್ಲಿ ಕರ್ಕೊಂಡು ಹೋಗಿ ಫುಲ್ ಅರ್ಜುನಿಗೆ ತೋರ್ಸ್ಕೊಂಡು ಬರೋಣ ಜಾಯಿಂಟ್ ವೀಲ್ ಎಲ್ಲ ಅಂತ ಹೇಳಿ ಹೊಂಟೇವಿ. ನಾ ಆಕ್ಚುಲಿ ಏನನ್ಲಿಕ್ಕೆ ಅಂತಂದ್ರೆ ಅದಿತ್ತಿಗೆ ಎಲ್ಲಿ ಹೊಂಟೀವಿ ಅಂತ ಹೇಳಲಿಕ್ಕೆ ಹೋಗ್ಬೇಡ ನೀನು. ಅಲ್ಲಿ ಹೋದ್ಮೇಲೆ ಸರ್ಪ್ರೈಸ್ ಕೊಟ್ರ ಆತ ಎಲ್ಲ ವಿವರ್ಸಿಗೆ ಅಂತಂತಂದ್ರೆ ಒಂದು ಸ್ಮಾಲ್ ಫನ್ ಫೇರ್ ಅದ ರೀ ಅಲ್ಲಿ ಹುಬ್ಳಿಗೆ ಹೋಗು ಮುಂದಾಗ ನಿನ್ನೆ ಗೊತ್ತಾತು ಅಂತ ಹೇಳ್ತಾಳಕಿ. ನಿಮ್ಗೆಲ್ಲ ಗೊತ್ತಾ ಆಗ್ಬಿಡ್ತಲ್ಲ. ಆಮೇಲೆ ಏನಂದ್ರು ಕರೆಕ್ಟ್ ಟೈಮಿಗೆ ಅವ್ರು ಫನ್ ಫೇರ್ ಹಾಕ್ಯಾರ ಅಂತ ಹೇಳಿ ನಾವು ಕರೆಕ್ಟ್ ಟೈಮ್ನ ಯೂಟ್ಯೂಬ್ ಚಾನಲ್ ಒಳಗೆ ಇದು ವಿಡಿಯೋ ಬಿಡ್ತೀವಿ ಎಲ್ಲ ಸಣ್ಣ ಹುಡುಗರು ಮತ್ತೆ ಅವ್ರದ್ದು ಪೇರೆಂಟ್ಸಿಗೆ. ಧಾರವಾಡ ಹುಬ್ಳಿ ಒಳಗೆ ಯಾರು ಇದ್ದಿರಲ್ಲ ಎಲ್ಲಾರ್ಗೂ ಹೆಂಗದ ಅಂತ ಇಕ್ಕೊಂಡು ಅಲ್ಲಿ ಹೋದ್ಮೇಲೂ ಹೇಳ್ತೀವಿ. ಆಮೇಲೆ ಅದರದ್ದು ಕಂಪ್ಲೀಟ್ ಆನೆಸ್ಟ್ ರಿವ್ಯೂ ನಿಮಗೆ ಮುಗಿದ ಮೇಲೂ ಹೇಳ್ತೀವಿ. ಅರ್ಜುನ್ ಹೇಳಲಿಕ್ಕೆ ಟಿಕೆಟ್ ತಗಸ್ಲಿಕ್ಕೆ ಹೊಂಟಾರ. ಏನೋ ಬಾಹುಬಲಿ ಥೀಮ್ ಅದ ಇದು. ಸೊ ಫುಲ್ ಬಾಹುಬಲಿದೆಲ್ಲ ಆಡಿಯೋ ಎಲ್ಲ ಕೇಳಿಸ್ಲಿಕ್ಕೆ ಬ್ಯಾಕ್ಗ್ರೌಂಡ್ ಆಯ್ತು. ಇದು ಅಗದಿ ನವಲೂರ್ ಬ್ರಿಡ್ಜ್ ಅದಲ್ಲ ಜಸ್ಟ್ ಮೊದ್ಲನ ಲೆಫ್ಟ್ ತಗೋಬೇಕು. ಚೂರ್ ಮಿಸ್ ಮಾಡಿದ್ರೆ ನಿಮಗ್ ಮತ್ ಯೂಟರ್ನ್ ತಗೊಂಡ್ಬರ್ಬೇಕು. ಪಾರ್ಕಿಂಗ್ ರಗಡ್ ಜಾಗ ಅದ. ಈಗ ಅದು ಬಾಹುಬಲಿ ಪ್ರದರ್ಶನ ಅಂತೇನಿತ್ತಲ್ಲ ಅದನ್ನ ಮಾಡಿಸ್ಬಿಟ್ಟು ಒಂದು ಎಕ್ಸಿಬಿಷನ್ ಟೈಪ್ ಹೋಯ್ತಾರ. ಸಣ್ಣ ಊರಿಗೆಲ್ಲ ಸಾಮಾನು ತಿನ್ಲಿಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಅವೈಲೆ. ಇದೇನ ಚಹಾನೋ ಏನ ಚಾಕ್ಲೇಟ್ ಮಿಲ್ಕ್ ಶೇಕ್ನೋ ಇದು? ಯಪ್ಪ ಇವತ್ ಇದೊಂದು ಟ್ರೈ ಮಾಡಿಬಿಡು ನಡಿ. ಮತ್ತೆಲ್ಲ ಮಿಕ್ಸ್ ಮಾಡಿದ ಕುಡಿದ್ರೆ ಮತ್ತೆ ಏನ್ ಎಕ್ಸ್ಪೆಕ್ಟ್ ಮಾಡಿದ್ದಿ ನೀನು? ಇದೊಂದು ಉಳಿದಿತ್ತು ನೋಡುವ. ಚಿಕ್ಕ ಕರ್ಕೊಂಡು ಈ ರೈಡಿಗೆ ಹೊಂಟಿವಿ ನಾವೀಗ.
ಸರ್ತಿ ಬಾಹುಬಲಿ ಎಕ್ಸಿಬಿಷನ್ ಮುಗಿಸ್ಕೊಂಡು ಬಂದ್ವಿ ನಾವು. ಎಕ್ಸಿಬಿಷನ್ ಅಂತ ಏನಂತೀವಿ, ಎಕ್ಸಿಬಿಷನ್ ಪ್ರದರ್ಶನ. ಪ್ರದರ್ಶನ ಹೆಂಗಿತ್ತ? ಚಲೋ ಇತ್ತು, ಹಂಗ ಟೈಮ್ ಪಾಸಿಗೆ. ಇಲ್ಲೇ ಧಾರವಾಡ ಹುಬ್ಳಿ, ಹುಬ್ಳಿ ಅನ್ನೋಕ್ಕಿಂತ ಧಾರವಾಡ ಮಂದಿಗೆ ಬರ್ಲಿಕ್ಕೆ ಕನ್ವೀನಿಯನ್ಸ್ ಜಾಸ್ತಿ ಅದ. ಲೇನ್ ಅವಳೂರು ಬ್ರಿಡ್ಜ್ ಕಡೆನ ಬರ್ತದ, ಒಳಗೆ ಒಂದಿಷ್ಟು ಹಿಂಗೆ ಬಾಹುಬಲಿ ಮ್ಯೂರಲ್ಸ್ ಎಲ್ಲ ವಿಡಿಯೋನಾಗ ಹಾಕಿವೆಲ್ಲ ಹಂಗವ. ಏ ಇನ್ನ ಹಾಕಿಲ್ ತಡಿ, ಲಾಸ್ಟಿಗವ ಫೋಟೋ ಗಿಟೋ ತಕ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಆಮೇಲೆ ರೈಡ್ಸ್ ಅವ, ಒಂದು ನಾಲ್ಕೈದು ರೈಡ್ ಅವ. ನನಗೆ ಅನ್ನಿಸ್ತದ ನಾವು ಕೂತದ ರೈಡ್ ಟಾಯ್ ಟ್ರೈನ್ ಟೈಪ್ ಇತ್ತು, ಸ್ವಲ್ಪ ಸ್ಪೀಡ್ ಜಾಸ್ತಿ ಇತ್ತು. ನನಗೆ ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಎಲ್ಲದ ಅಂದರೆ ಅಲ್ಲಿ ಸೀಟಿಗೆ ಸ್ವಲ್ಪ ಸೇಫ್ಟಿಗೆ ಏನು ಇದ್ದಿದ್ದಿಲ್ಲ. ಸೊ ನಾವು ಇವ್ನು ಕರ್ಕೊಂಡು ಕೂತಿದ್ವಿ ಅಂತ ಅಡ್ಡಿ ಇಲ್ಲ, ಬಟ್ ಎಷ್ಟೋ ಹುಡುಗರು ಒಂದು ವರ್ಷ ಎರಡು ವರ್ಷ ಹಂಗೆ ತಾವ ಸೀಟ್ ಮೇಲೆ ಕೂತಿದ್ವಿ. ಸೊ ಅದು ನಂಗೆ ಸೇಫ್ ಅನಿಸಲಿಲ್ಲ. ಪೇರೆಂಟ್ಸ್ ಒಂದು ಸ್ವಲ್ಪ ನೋಡ್ಕೊಂಡು ಕೂರಿಸ್ಕೋಬೇಕಾಗ್ತದೆ. ಆಮೇಲೆ ಬೇರೆ ಜಾಯಿಂಟ್ ವೀಲು ಎಲ್ಲ ಇದ್ವು, ಬಟ್ ನಾ ಹೇಳೋದಂದ್ರೆ ಸಣ್ಣ ಹುಡುಗರು ಕರ್ಕೊಂಡು ಹೊಂಟ್ರೆ ಸಣ್ಣ ಕಾರ್ಸು ಎಲ್ಲ ಅವ ಅಷ್ಟಾಗಿ ಕೂಡಿಸಿ ಮುಗಿಸ್ರಿ. ಬಿಕಾಸ್ ಇವು ನಮ್ದು ಗೌಂಟಿ ಧಾರವಾಡ ಮಂದಿ ಎಲ್ಲ, ಏ ಸೀಟ್ ಬೆಲ್ಟ್ ಹಾಕೊಂಡ್ರು ಹಾಕೊಳೋದಿಲ್ಲ, ಹೆಲ್ಮೆಟ್ ಹಾಕೊಂಡ್ರು ಹಾಕೊಳೋದಿಲ್ಲ. ಸೊ ಇಲ್ಲಿ ಅಂತೂ ಏನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದಂತಾವು. ಸಣ್ಣ ಸಣ್ಣ ರೈಡ್ಸ್ ಅಷ್ಟೇ ಕೂಡಿಸ್ರಿ. ಆಮೇಲೆ ತಿನ್ಲಿಕ್ಕಿನ ಅವ, ನಾವೇನು ತಿನ್ಲಿಲ್ಲ, ಚಹಾ ಕುಡ್ದು ಭಾಳ ಚಲೋ ಇದ್ದಿದ್ದಿಲ್ಲ ಅದು ಮನೆ. ಆಮೇಲೆ ಫೋಟೋ ಗಿಟೋ ತಕ್ಕೊಳಿಕ್ ಚಲೋ ಅದ. ಹಂಗೆ ಅಲ್ಲಿ ಬಾಹುಬಲಿ ನಾವು ಐ ಥಿಂಕ್ ನಮ್ಮ ಸ್ವಲ್ಪ ವರ್ಷ ಹಿಂದೆ ನಾವು ಬಾಹುಬಲಿ ಭಾಳ ಕ್ರೇಜ್ ಇತ್ತು. ಸೊ ನಾನು ಒಂದು ನಾಲ್ಕು ಸತಿ ಥಿಯೇಟರ್ನಾಗ ನೋಡೇನಿ. ಸೊ ನನಗೆ ಬಾಹುಬಲಿ ಭಾಳ ಸೇರ್ತಿತ್ತು. ಸೊ ಹಿಂಗೆ ನಿಮ್ಗೆ ಸೇರೋಂಗಿದ್ರೆ ಫುಲ್ ಬ್ಯಾಕ್ಗ್ರೌಂಡ್ನಾಗ ಆಡಿಯೋ ಫುಲ್ ಪಿಕ್ಚರ್ ಹಚ್ಬಿಟ್ಟಾರು. ಅವರು ಸ್ಕ್ರೀನ್ ಮಾಡಿಲ್ಲ, ಬಟ್ ಆಡಿಯೋನಾಗ ಫುಲ್ ಅದ. ನೀವು ಆಡಿಯೋ ಕೇಳ್ಕೋತ್ರೆ ನಿಮಗೆ ಕಣ್ಣು ಮುಂದೆ ಬರ್ತದೆ, ಓ ಈ ಸೀನ್ ನಡ್ದದ, ಈ ಸೀನ್ ನಡ್ದದ ಅಂತ ಹೇಳಿ ಹಂಗದ. ಸೊ ಚಲೋ ಅದ, ಐ ಥಿಂಕ್ ಧಾರವಾಡ ಮಂದಿಗೆ ಬರಲಿಕ್ಕೆ ಚಲೋ ಅದ. ನಾವು ಬರ್ರಿ. ಆಮೇಲೆ ನಮಗಿದು ಜಸ್ಟ್ ಮೂರ್ನಾಲ್ಕು ದಿವಸದಿಂದ ಚಾಲು ಆಗಿದ್ದು. ಸೊ ನಾವು ನಿಮ್ಗೆ ಐ ಥಿಂಕ್ ಫಸ್ಟ್ ಹಿಂಗೆ ಬ್ರೇಕಿಂಗ್ ನ್ಯೂಸ್ ಕೊಡ್ಲಿಕ್ಕತ್ತಿರ್ಬೋದು, ಯಾರಿಗಾರ ಗೊತ್ತಿಲ್ಲ. ಹುಬ್ಳಿ ಧಾರವಾಡ ರೋಡ್ ಅಡ್ಡಾಡಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ನಾವೆಲ್ಲೂ ಅಡ್ವರ್ಟೈಸ್ಮೆಂಟು ನೋಡಿಲ್ಲ ಇದ್ರ ಬಗ್ಗೆ. ಸೊ ನೀವು ಬರ್ರಿ, ಬಂದು ನೋಡ್ರಿ. ಆಮೇಲೆ ಸುಜಯ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ರಿ, ಬಿಕಾಸ್ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಇಂಥವೆಲ್ಲ ಇನ್ಫಾರ್ಮೇಶನ್ ಗೊತ್ತಾಗ್ತಾವೆ, ಇಲ್ಲಾಂದ್ರೆ ಎಲ್ಲ ಮಿಸ್ ಮಾಡಿಬಿಡ್ತೀವಿ. ಸೊ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆ, ಅಂಡ್ ಪ್ರೆಸ್ ದ ಬೆಲ್ ಐಕಾನ್. ಪ್ರೆಸ್ ದ ಬೆಲ್ ಐಕಾನ್ ಬಿಕಾಸ್ ಯು ವಿಲ್ ಗೆಟ್ ನೋಟಿಫಿಕೇಶನ್ಸ್. ಓಕೆ ಬಾಯ್. ನೋಡಿದೆ ಅಶೋಕಾಗಿ.